ರೆಡ್ಮಿ ಫೋರ್ ಇದೇನು ಪ್ರೈಸ್ ಅಲ್ಲಿ 3450 ಆಗ ಸರ್ 3450 ಓ 3 ಸಾವಿರಕ್ಕಿಂತನೂ ಕಮ್ಮಿ ಅಲ್ವಾ ಒಂದು ಎರಡು ಬಾಕ್ಸ್ನಲ್ಲಿ ಒಂದು 180 ಪೀಸ್ ಇರ್ಬೋದು 180 ಪೀಸಸ್ ಇರುತ್ತೆ ಇದರೊಳಗಡೆ ಸೊ ಇದೆಲ್ಲ ಹೋಲ್ಸೇಲರ್ಗೋಸ್ಕರ ಇರುವಂಥದ್ದು ಓಕೆ ಹಾಗೆ ಇದೆಷ್ಟಾಗುತ್ತೆ ಪ್ರೈಸ್ 8500 ಸರ್ 8200 ಒನ್ ಪ್ಲಸ್ ಸಿಗ್ತಾ ಇದೆ ನಿಮಗೆ ಸೊ ಇಲ್ಲಿ ಎಲ್ಲ ಸ್ಟಾಕ್ ಇಟ್ಟಿದ್ದೀವಿ ಪ್ಯಾಕ್ ಟು ಪ್ಯಾಕ್ ಓ ಪ್ಯಾಕ್ ಟು ಪ್ಯಾಕ್ ಅಮೆಝನ್ ಇಂದ ಬಂದಿರುವಂಥದ್ದು ಅಲ್ವಾ ಅಲ್ವಾ ಓಕೆ ಸೂಪರ್ ಸರ್ ಸೊ ವೀಕ್ಷಕರೇ ನೋಡ್ಬೋದು ತುಂಬಿಸ್ಕೊಂಡು ಇಟ್ಬಿಟ್ಟಿದ್ದಾರೆ ಮೊಬೈಲಲ್ಲಿ ಪ್ಯಾಕ್ ಟು ಪ್ಯಾಕ್ ಅಂತ ಹೇಳ್ಬೋದು ಇವನ್ನೆಲ್ಲ ಕೂಡ ಸೊ ಎಲ್ಲ ನೋಡ್ತಾ ಇದ್ದೀರಾ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಮೊಬೈಲ್ ಫೋನ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ನೀವು ಆಲ್ರೆಡಿ ತಂಬ್ನೇಲ್ ಮೇಲೆ ನೋಡಿದಾಗೆ ಕೇವಲ 3500 ನಿಮಗೆ ಮೊಬೈಲ್ ಫೋನ್ಗಳು ಅವೈಲೇಬಲ್ ಇದೆ. ಸ್ನೇಹಿತರೆ, ಈ ಫೋನ್ಗಳಿದೆಯಲ್ಲ ಇವು ನಿಮ್ಮ ಮುಂಚೆನೂ ಹೇಳಿದ್ರಿ ನಾನು ಈ ಥರ ವಿಡಿಯೋ ಮಾಡಿದಾಗ, ಸರ್ ಏನು ಕೇವಲ ಹೋಲ್ಸೇಲ್ ಮಾತ್ರ ಸಿಗ್ತಾ ಇದೆ, ರಿಟೇಲ್ ಸಿಗ್ತಾ ಇಲ್ಲ, ಒನ್ ಪೀಸ್ ಕೂಡ ಸಿಗ್ತಾ ಇಲ್ಲ ಅಂತ ಕೇಳಿದ್ರಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಿವತ್ತು ನಾನು ನಿಮಗೆ ಫೋನನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಫೋನ್ಗಳು ಒನ್ ಪೀಸ್ ಕೂಡ ನಿಮಗೆ ಅವೈಲೇಬಲ್ ಇದೆ, ಹೋಲ್ಸೇಲಲ್ಲೂ ಅವೈಲೇಬಲ್ ಇದೆ, ಆ್ಯಂಡ್ ಒನ್ ಪೀಸ್ಗಳು ಕೂಡ ಅವೈಲೇಬಲ್ ಇದೆ. ಹಾಗಾದರೆ ಯಾವುದಪ್ಪ ಇದು ಫೋನ್ಗಳು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಫೋನ್ಗಳು ಫ್ಲಿಪ್ಕಾರ್ಟ್ ಅಮೆಝಾನಿಂದ ರಿಟರ್ನ್ ಆಗಿರುವಂಥದ್ದು, ರಿಫರ್ಬಿಶ್ಡ್ ಆಗಿರುವಂಥದ್ದು, ಆ್ಯಂಡ್ ಪ್ಯಾಕ್ ಟು ಪ್ಯಾಕ್ ಆಗಿರುವಂಥದ್ದು. ಹೌದು ಸ್ನೇಹಿತರೆ, ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಬೆಲೆಗಳು ಕೂಡ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇದನ್ನು ತಿಳ್ಸ್ಕೊಡೋದಕ್ಕೆ ಇವತ್ತು ನಾನಿದ್ದೀನಿ ಬೆಂಗಳೂರಿನ ಕೂಡ್ಲಿಗೇಟಲ್ಲಿರುವಂತಹ ಗುಡ್ ಫೋನ್ ಡಾಟ್ ಕಾಮಲ್ಲಿ. ಹೌದು, ಹಿಂದ್ಗಡೆ ನೋಡ್ತಾ ಇದ್ರೆ ಬಿಲ್ಡಿಂಗ್ ಇದೆಯಲ್ಲ, ಇದು ಗುಡ್ ಫೋನ್ ಅವ್ರದೇನೆ. ಸೊ ಇಲ್ಲಿ ಒಳಗಡೆ ಹೋಗೋಣ, ಅಲ್ಲಿ ಹ್ಯೂಜ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾನು ಕೂಡ ನೋಡಿದ್ದೀನಿ, ಆ್ಯಂಡ್ ನಾನು ಕೂಡ ಬೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಿಮ್ಮಲ್ಲಿ ತುಂಬ ಜನರಿಗೆ ಕ್ವಾಲಿಟಿ ಫೋನ್ಗಳು, ಹೈ ಎಂಡ್ ಫೋನ್ಗಳು ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಕೂಡ ಬೈ ಮಾಡಬೇಕು ಅಂದ್ಕೊಂಡಿರ್ತೀರ, ಅಥವಾ ಮಕ್ಕಳಿಗೋಸ್ಕರ ಬೈ ಮಾಡಬೇಕು ಅಂತಿರ್ತೀರ, ಗಿಫ್ಟಿಂಗ್ ಪರ್ಪಸ್ ಬೈ ಮಾಡಬೇಕು ಅಂತಿರ್ತೀರ, ಪ್ರತಿಯೊಂದಕ್ಕೂ ಕೂಡ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಸ್ಕೊಡೋದಕ್ಕೆ ಒಳಗಡೆ ಗುಡ್ ಫೋನ್ ರೆಪ್ರೆಸೆಂಟೇಟಿವ್ ಕೂಡ ಇದ್ದಾರೆ. ಸೊ ಒಳಗಡೆ ಹೋಗೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ, ಬನ್ನಿ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಗುಡ್ ಫೋನ್ ಡಾಟ್ ಕಾಮ್ನ ರೆಪ್ರೆಸೆಂಟೇಟಿವ್ ಆಗಿರುವಂತಹ ಪ್ರದೀಪ್ ಸರ್ ಇದ್ದಾರೆ. ಸೊ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲನೇ ಕ್ವಶನ್ ಅಂತ ಹೇಳಂಗೆ, ಗುಡ್ ಫೋನ್ ಬಗ್ಗೆ ಹೇಳಿ ಸರ್. ಗುಡ್ ಫೋನ್ ಎಷ್ಟು ದೊಡ್ಡ ಕಂಪನಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ನಮಗೆ. ಆ್ಯಕ್ಚುಲಿ ಗುಡ್ ಫೋನ್ಸ್ ಡಾಟ್ ಕಾಮ್ ಅನ್ನೋದು ನಮ್ಮ ಕಂಪನಿ, ಮೊಬೈಲ್ ರಿಫರ್ಬಿಶ್ಡ್ ಕಂಪನಿ. ಹಾಂ, ಇದು 6 ಇಯರ್ಸಿಂದ ನಾವು ಮಾಡ್ತಾ ಇದ್ವಿ, 2017 ಸರಿ ಸರಿ. ನಮ್ಮದು ಬ್ರಾಂಚಸ್ ನೋಡಿದ್ರೆ, ನಮ್ಮದು ಬ್ಯಾಂಗ್ಳೂರಿನಲ್ಲಿದೆ, ಚೆನ್ನೈನಲ್ಲಿದೆ, ಅನಂತಪುರ್ನಲ್ಲಿದೆ. ಮೂರು ಕಡೆ ಇದೆ. ಓಕೆ ಓಕೆ ಓಕೆ. ನಾವು ರೀಟೇಲ್, ಹೋಲ್ಸೇಲ್, ಆಮೇಲೆ ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಕಡೆಯೂ ಸೇಲ್ ಮಾಡ್ತೀರಾ? ಮಾಡ್ತೀವಿ. ಬೆಸ್ಟ್ ಪ್ರೈಸಲ್ಲಿ ಸೇಲ್ ಮಾಡ್ತೀವಿ. ಸೇಲ್ ಮಾಡ್ತೀವಿ ಸರ್. ಕ್ವಾಲಿಟಿ ಫೋನ್ ಇರುತ್ತಾ ಸರ್? ಚೆನ್ನಾಗಿರುತ್ತೆ. ಎಲ್ಲ ಒಳ್ಳೆ ಕ್ವಾಲಿಟಿ ಫೋನ್ಸ್ ಇದೆ ಸರ್. ಚೆನ್ನಾಗಿರುತ್ತೆ ಅಲ್ವಾ? ಓಕೆ, ಸೂಪರ್ ಸರ್. ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂತಂದರೆ, ಚೆಕಿಂಗ್ ಏನಾದರೂ ಇರುತ್ತಾ? ಕ್ವಾಲಿಟಿ ಚೆಕ್ ನಮ್ಮ ಹತ್ರ ಒಂದು 30 ಚೆಕ್ ಲಿಸ್ಟ್ ಪಾಯಿಂಟ್ ಇದ್ದಾವೆ ಸರ್. ಸೊ ಆಫ್ಟರ್ ರಿಫರ್ಬಿಶ್ಡ್ ಮೊಬೈಲ್ಸ್ ನಾವು ಏನು ಮಾಡ್ತೀವಿ ಅಂದರೆ, ಕ್ವಾಲಿಟಿ ಚೆಕ್ ನಮ್ಮ ಹತ್ರ ಆ್ಯಪು ಇತ್ತು. ಸೊ ಆ್ಯಪ್ನಲ್ಲಿ ನಾವು 30 ಚೆಕ್ ಲಿಸ್ಟ್ ಇರ್ತವೆ. ಆ ಆ್ಯಪ್ನಲ್ಲಿ ನಾವು ಇನ್ಸ್ಟಾಲ್ ಮಾಡಿ 30 ಚೆಕ್ ಪಾಯಿಂಟ್ಸ್ ನಾವು ಚೆಕ್ ಮಾಡ್ತೀವಿ, ವಿತ್ ಸಿಮ್ ಕಾರ್ಡ್ ಎಲ್ಲ ಚೆಕ್ ಮಾಡಿಬಿಟ್ಟು ನಾವು ಕಸ್ಟಮರ್ ಸೇಲ್ ಮಾಡ್ತೀವಿ. ಸೇಲ್ ಮಾಡ್ತೀರಾ? ಏನಾದರೂ ಡಿಫೆಕ್ಟ್ ಇದ್ದರೆ ಸೇಲ್ ಮಾಡೋಕೆ ಹೋಗಲ್ಲ? ಇಲ್ಲ, ಸರಿ ಮಾಡಿಬಿಟ್ಟೆ ಸೇಲ್ ಮಾಡಿ. ಓಕೆ, ಬಟ್ ಆಲ್ರೆಡಿ ನಾನು ತಮ್ಮನೇ ಮೇಲೆ ಹೇಳಿದ್ದೀನಿ, 3500 ಸ್ಟಾರ್ಟ್ ಆಗುತ್ತೆ ಅಂತ. ನಿಜವಾಗ್ಲೂ 3500 ಸ್ಟಾರ್ಟ್ ಆಗುತ್ತೆ ಸರ್? ಹೌದು ಸರ್. ಅಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ? ಹೌದು ಸರ್. ಹೈ ಎಂಡ್ ಫೋನ್ಗಳು ಕೂಡ ಅವೈಲೇಬಲ್ ಇದೆ ಸರ್? ಅದು ಸಿಗುತ್ತೆ, ಅದು ಸಿಗುತ್ತೆ. ಆಲ್ರೆಡಿ ತುಂಬ ಫೋನ್ಗಳನ್ನು ಜೋಡಿಸಿಟ್ಬಿಟ್ಟಿದ್ದೇವೆ. ಯಾಕೆ ನಾವು ವೀಕ್ಷಕರಿಗೆ ಒಂದೊಂದು ತೋರಿಸ್ಕೊಂಡು ಬಂದ್ಬಿಡ್ಬಾರ್ದು. ಆ್ಯಂಡ್ ನಿಮ್ಮ ಗುಡ್ ಫೋನ್ ಸೆಟಪ್ ಅನ್ನು ತೋರಿಸ್ಬೋದು ನಮಗೆ? ಸೊ ಏನು ಯಾವ್ಯಾವ ರೀತಿ ಇದೆ, ಸ್ಟಾಕ್ಸ್ ಯಾವ ರೀತಿ ಇದೆ ಅಲ್ವಾ ಅಲ್ವಾ? ಸೊ ವೀಕ್ಷಕರೇ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಒಂದು ಒಳ್ಳೆ ವಿಡಿಯೋ ಅಂತ ಹೇಳ್ಬೋದು. ಯಾಕಂತಂದ್ರೆ ಕ್ವಾಲಿಟಿ ಫೋನ್ಗಳು ಕೈಗೆಟುಕುವ ದರದಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ತುಂಬಿಸಿಟ್ಬಿಟ್ಟಿದ್ದಾರೆ ಇಲ್ಲಿ ಫೋನ್ನ, ಆ್ಯಂಡ್ ಒಳಗಡೆ ಕೂಡ ಸ್ಟಾಕ್ಸ್ ಇದೆ. ಪ್ರತಿಯೊಂದನ್ನು ನೋಡ್ಕೊಂಡು ಬರೋಣ, ಅದಾದ ನಂತರ ಪ್ರೈಸಿಂಗು, ಶಿಪ್ಮೆಂಟು, ಸರ್ವಿಸಸ್ಸು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಸರ್, ಸ್ಟಾರ್ಟ್ ಮಾಡ್ಬಿಡೋಣ. ಸರ್, ಸ್ಟಾರ್ಟ್ ಮಾಡ್ಬಿಡೋಣ ಹಾಗಾದ್ರೆ. ಇವಾಗ ಸರ್ ಹೇಳಿ ಸರ್, ಇದು ನಿಮ್ಮ ಸೆಟಪ್ ಅಲ್ವಾ? ಸೆಟಪ್ ಇದು. ಓಕೆ ಓಕೆ. ಸೊ ಇಲ್ಲಿ ನಾವು ಕಸ್ಟಮರ್ಸ್ ಡಿಸ್ಪ್ಲೇ ಮಾಡಿ ಇಟ್ಟಿದ್ದೀವಿ ಇಲ್ಲಿ. ಆಲ್ ಟೈಪ್, ಆಲ್ ರೇಂಜ್ ಫೋನ್ಸ್ ಇಲ್ಲಿ ಇದಾವೆ. 3500 ಸ್ಟಾರ್ಟ್ ಆಗಿ ಆಲ್ ರೇಂಜ್ ಫೋನ್ಸ್ ಇಲ್ಲಿ ಸಿಕ್ಕಿದ್ದಾವೆ. ಬನ್ನಿ ಸರ್, ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಈಗ ಕೆಲವೊಂದು ಮಾಡೆಲ್ ತೋರಿಸ್ಬಿಡ್ತೀರಾ ನಮಗೆ? ಸರ್, ಓಕೆ, ಫಸ್ಟಿಂದ ಬಂದ್ಬಿಡೋಣ. ಇದೆ ಯಾವ್ದು ಸರ್? ಇದು ರೆಡ್ಮಿ 10i ಸರ್. ರೆಡ್ಮಿ 10i.
10i ಏನ್ ಪ್ರೈಸ್ ಸರ್ ಇದು? 13,400 ಆಗುತ್ತೆ ಸರ್. 13,400 ಅಂಡ್ ಇದು ಸರ್ ಪ್ಲಸ್ ಚೆನ್ನಾಗಿದೆ ಸರ್. ಓಕೆ, ವೀಕ್ಷಕರಿಗೆ ಒಂದ್ ಎರಡ್ ಮೂರು ತೋರಿಸ್ಬಿಡೋಣ. ಓಕೆ ಸರಿ ಸರ್, ಮುಂದೆ ಬಂದ್ಬಿಡೋಣ ಸರ್. ಇದು ಒನ್ ಪ್ಲಸ್ ತ್ರೀ ಟಿ ಇದೇನ್ ಪ್ರೈಸ್ ಸರ್? 3,450 ಆಗುತ್ತೆ. 3,450. ಓ, 3,500 ಕಮ್ಮಿ ಅಲ್ವಾ? ಓಕೆ ಸರ್. ಇದು ಓಪೋ A83. ಓಪೋ A83. ಓ, 83. ಓಕೆ. ಇದು ಸರ್ ಓಪೋ F3. ಓಪೋ F3. ಓಕೆ. V7 Plus. ವಿವೋ V7 Plus. ವೀಕ್ಷಕರೇ ನೋಡ್ಬೋದು, ಕ್ವಾಲಿಟಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಿರ್ಬೋದು. ಆ್ಯಂಡ್ ಇದು ಕೂಡ ತೋರಿಸ್ಬಿಡ್ತೀನಿ. ಇದು ಗ್ಲಾಸ್ ಬ್ಲ್ಯಾಕ್ ಬರುತ್ತೆ ನೋಡಿ, ಹಿಂಗಿದೆ ಇದು. ಓಕೆ, ಸೂಪರ್ ಆಗಿದೆ ವೀಕ್ಷಕರೇ. ಇದು ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸರ್ ಗ್ಯಾಲಕ್ಸಿ ಜೆ ಸಿಕ್ಸ್ ಸ್ಯಾಮ್ಸಂಗ್ದಲ್ವಾ? ಓಕೆ. ಆ್ಯಂಡ್ ಮುಂದೆ ಬಂದ್ಬಿಡೋಣ. 5T ಸರ್, 1 Plus 5T. ಇದು ಒನ್ ಪ್ಲಸ್ ಅವ್ರದ್ದು ವೀಕ್ಷಕರೇ ನೋಡ್ಬೋದು ಸರ್. ಇದೆಷ್ಟಾಗುತ್ತೆ ಪ್ರೈಸು? 8,500 ಸರ್. 8,500 ಒನ್ ಪ್ಲಸ್ ಸಿಗ್ತಾ ಇದೆ ನಿಮಗೆ. ಇದು ಸರ್ ಇದು ಒಪ್ಪೋ F3 ಸರ್. ಒಪ್ಪೋ F3. ಆ್ಯಂಡ್ ಮೇಲ್ಗಡೆ ಕೂಡ ಒಂದಿಷ್ಟು ಇಟ್ಟಿದೆ. Realme 6 ಸರ್. ಅದು ಇದು Realme 6? ಹಾಂ ಸರ್. ಎಷ್ಟು ಸರ್ ಇದು ಪ್ರೈಸು? 8,100 ರೂಪಾಯಿ ಸರ್. 8,100. ಹಾಂ ಸರ್. ಇದು ಸರ್ ಇದು Redmi 8. Redmi 8A Dual. 8A Dual ಆಯಿತು. ಓಕೆ. ಆ್ಯಂಡ್ ಇದು Y2 ಸರ್, MI Y2. ಓಕೆ. ಆ್ಯಂಡ್ ಇದು Poco F1. Poco F1 ತುಂಬ ಫೇಮಸ್ ಫೋನ್ ಇದು. ಇದೆಷ್ಟು ಕೊಡ್ತಾ ಇದ್ರೆ ಸರ್ ಇದು? 7,000 ಸರ್. 7,000 ಕೊಡ್ತಾ ಇದ್ರೆ. ಓಕೆ. ಆ್ಯಂಡ್ ಮುಂದೆ ಕಂಟಿನ್ಯೂ ಮಾಡ್ಬಿಡೋಣ. 5T ಸರ್, 1 Plus 5T. ಇದು Redmi Note 4. Redmi Note 4. ಓಕೆ. ಆ್ಯಂಡ್ ಇಲ್ಲಿ ವಿವೋ ಫೋನ್ ಇದೆ. ಆ್ಯಂಡ್ ರಿಯಲ್ಮಿ ಫೋನ್ ಇದೆ. ಮೋಟ್ರೋಲಾ ಫೋನ್ಸ್ ಇರ್ಬೋದು. ಸ್ಯಾಮ್ಸಂಗ್ ಎಸ್ ನೈನ್. ಓಕೆ, S9 8. ಓಕೆ ಓಕೆ ಓಕೆ. ಇದು ಕಮ್ಮಿ ಬೆಲೆಗೆ ಸಿಗುತ್ತೆ ಅಲ್ವಾ ಸರ್? ಓಕೆ, ಸೂಪರ್ ಸರ್. ಆ್ಯಂಡ್ ಮೇಲ್ಗಡೆ ಯಾವ್ದಿದೆ ಸರ್? Nokia 6.1, Nokia 6.1, 1 Plus, Redmi K20 Pro. ಎಷ್ಟಾಗುತ್ತೆ ಸರ್ ಇದು 1 Plus? ಇದು ಅದು 8,200 ಆಗುತ್ತೆ. 8,200 ಆಗುತ್ತೆ. Redmi K20 Pro. ತುಂಬ ಫೇಮಸ್ ಫೋನ್ ಇದೆ ಸರ್ ಇದು. ಎಷ್ಟಾಗುತ್ತೆ ಸರ್ ಇದು ಪ್ರೈಸು? ಇದು 10,500 ರೂಪಾಯಿ. 10,500, 10,000 ರೂಪಾಯಿಗೆ ಸಿಗ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ MI ಫೋನ್ ಇದೆ. ರೆಡ್ಮಿ ರೆಡ್ಮಿ ಇದು ರೆಡ್ಮಿದು. ಇದೆಷ್ಟಾಗುತ್ತೆ ಸರ್ ಇದು? 10,200. Redmi Note 9 Pro Max. Note 9 Pro Max. ಚೆನ್ನಾಗಿ ಒಳ್ಳೆ ರೇಟ್ಗೆ ಕೊಡ್ತಾ ಇದ್ರ. MI ಇದು MI ಸರ್ Realme ಇದು. ಓಕೆ, ಮೇಲ್ಗಡೆ ಕೂಡ ಒಂದಿಷ್ಟು ಫೋನ್ ಇದೆ. ಓಪೋ MI ಇದು MI ಇದೆ ಅಲ್ವಾ ಇದು? ಓಕೆ, ಇದು ಮೋಟ್ರೋಲಾ? ಓಕೆ, ಇದು ಓಪೋ ಪೋಕೋ ಇದು MI ಅಲ್ವಾ? ಸೊ ವೀಕ್ಷಕರೇ ನೋಡ್ಬೋದು, ಅನೇಕ ಫೋನ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಎಲ್ಲದೂ ಕೂಡ ಒಳ್ಳೆ ರೇಟ್ಗಳಲ್ಲಿ ಇಲ್ಲಿ ಪರ್ಚೇಸಸ್ ಮಾಡ್ಬೋದು ಸರ್. ಇಷ್ಟೇನೇ ಇನ್ನೂ ಸ್ಟಾಕ್ ಇದೆಯಾ ಸರ್ ನಿಮ್ಮ ಹತ್ರ? ತುಂಬ ಇದೆ ಅಲ್ವಾ? ಓಕೆ, ನೋಡ್ಬೋದಲ್ವಾ ಹಾಗಾದ್ರೆ? ಓಕೆ ವೀಕ್ಷಕರೇ, ತುಂಬಾನೇ ಸ್ಟಾಕ್ಸ್ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ಮಾಡೆಲ್ಗಳು ಕೂಡ ತುಂಬ ಸ್ಟಾಕ್ ಸಿಗುತ್ತೆ ಅಲ್ವಾ ನಮಗೆ? ಓಕೆ ಸರ್, ಕಂಟಿನ್ಯೂ ಮಾಡ್ಬಿಡೋಣ ಹಾಗಾದ್ರೆ ಸರ್. ಇದು ಸೊ ಹೇಳಿದ್ವಲ್ಲ ಅಲ್ಲಿ ಸ್ಟಾಕ್ ನಮ್ಮ ಹತ್ರ ತುಂಬಾ ಇದೆ ಅಂತ. ಅಲ್ಲಿ ಜಾಗ ಇಲ್ಲ, ಸೊ ಇಲ್ಲಿ ಇಟ್ಟಿದೀವಿ ಸರ್. ಓಕೆ, ಸೊ ಇದು ಸ್ಟಾಕ್ಸ್ ಎಲ್ಲ ಇದೆ. ಒಂದ್ ಎರಡು ಮೂರು ಫೋನ್ ತೆಗೆದು ತೋರಿಸಬಹುದಾ ನಮಗೆ ಯಾವ್ದಿದೆ ಅಂತ? MI ಫೋನ್ ಗಳು Narzo 20. ಓಕೆ, Realme Narzo 20. ಇದು ಯಾವ್ದು ಸರ್? ಇದು Redmi K20 Pro. Redmi K20 Pro. ಅಲ್ಲಿ ತೋರಿಸೋದ್ವಲ್ಲ ನಾವು ಇದನ್ನ, ಸೊ ಈ ರೀತಿ ತುಂಬಿಕೊಂಡಿದೆ ಅಲ್ವಾ ಇದು? ಓಕೆ ವೀಕ್ಷಕರೇ ನೋಡ್ಬೋದು. ಇದು ಫ್ಲಿಪ್ಕಾರ್ಟ್ ಸ್ಟಾಕ್, ಇದು ವಿತ್ ಬಾಕ್ಸ್ ಅಕ್ಸೆಸರೀಸ್ ಬರ್ತದೆ. ಓಕೆ, ವಿತ್ ಅಕ್ಸೆಸರಿ ಸಿಗುತ್ತಾ ಇದ್ರೆ ಹಾಗೆ ಪರ್ಚೇಸ್ ಮಾಡ್ಬೋದು ಇದನ್ನ ನಾವು ಬೇಕಾದ್ರೆ. ವಿತ್ ಅಕ್ಸೆಸರೀಸ್, ಓ ವಿತ್ ಅಕ್ಸೆಸರೀಸ್ ಕೂಡ ಇದು ಅವೈಲೇಬಲ್ ಇದೆ ಅಲ್ವಾ? ಓಕೆ, ಸೊ ವೀಕ್ಷಕರೇ ನೋಡ್ಬೋದು. ಸೊ ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಪ್ಯಾಕೇಜ್ ವೈಸ್ ತುಂಬಿಟ್ಬಿಟ್ಟಿದ್ದಾರೆ. ಅಂಡ್ ಸೊ ಇಲ್ಲ, ಇದೆಲ್ಲ ಲೂಸ್ ಫೋನ್ಸ್ ಅಲ್ವಾ? ಕಂಪ್ಲೀಟ್ ಆಗಿ ಇಲ್ಲೂ ತುಂಬಿಕೊಂಡಿದೆ. ಇದು ಪ್ಯಾಕ್ ಟು ಪ್ಯಾಕ್ ಇರ್ಬೋದು. ಸೊ ಇದೆಲ್ಲ ಪ್ಯಾಕ್ ಟು ಪ್ಯಾಕ್ ಸರ್? ಈಗ ನಮ್ಮ ವೆಂಡರ್ ತೋರಿಸಿದ್ರ ಅವ್ರು ತಗೊಳ್ತಾರೆ, ಇದು ಪ್ಯಾಕ್ ಟು ಪ್ಯಾಕ್. ಓ, ನಿಮ್ಮ ವೆಂಡರ್ ಪರ್ಚೇಸ್ ಮಾಡ್ತಾ ಇರೋದಲ್ಲ ಇದೆ ಅಲ್ವಾ? ಹೌದು ಸರ್. ಓಕೆ, ಸೂಪರ್ ಸರ್. ಹೋಲ್ಸೇಲ್ ವೆಂಡರ್. ಓಕೆ ಸರ್, ಇವಾಗ ಫೋನ್ ಅಂತೂ ನೋಡಿದ್ವಿ. ಲಿಮಿಟೆಡ್ ಟೈಮ್ ಇರೋದ್ರಿಂದ ಸ್ವಲ್ಪ ತೋರ್ಸಕ್ಕಾಯ್ತು ಅಲ್ವಾ? ಇನ್ನ ವೀಕ್ಷಕರು ಬಂದ್ರೆ ತೋರಿಸ್ಕೊಡ್ತೀರಲ್ವಾ ಕಂಪ್ಲೀಟ್ ಆಗಿ? ಓಕೆ, ಆ್ಯಂಡ್ ಇನ್ನ ಸ್ಟಾಕ್ಸ್ ಕೂಡ ಇದೆ ಅಲ್ಲ ನಿಮಗೆ ಸರ್? ನಮ್ದು ತೋರಿಸ್ತೀವಿ, ಮುಂದೆ ಹೋಗ್ಬಿಡೋಣ. ಇವಾಗ ಫಸ್ಟ್ ಇವೆಲ್ಲ ಏನ್ ಸರ್ ಇದು ಪ್ಯಾಕಿಂಗ್ ಮಾಡಿಟ್ಟಿರೋದು? ಸರ್, ಇವೆಲ್ಲ ಆಕ್ಚುಲಿ ನಮ್ಮ ಹೋಲ್ಸೇಲ್ ವೆಂಡರ್ ನಮ್ಗೆ ಆರ್ಡರ್ ಕೊಟ್ಟಿರೋದು ಪ್ಯಾಕ್ ಟು ಪ್ಯಾಕು. ಸೊ ಈಗ ತಿರುಚಿಗೆ ಹೋಗ್ತಾ ಇದೆ. ಓಕೆ, ಅನಂತಪುರ್ಗೆ. ಅನಂತಪುರ್ಗೆ ಒಂದು ಎಷ್ಟೆಷ್ಟು ಇರ್ಬೋದು ಸರ್ ಇದ್ರೊಳಗಡೆ? ಇದು ಹೊಸೂರಿಗೆ. ಓಕೆ, ಕದ್ರಿಗೆ ಹೋಗ್ತಾ ಇದೆ. ಇದು ಕದ್ರಿಗೆ ಹೋಗ್ತಾ ಇದೆ. ಸೊ ಎಷ್ಟೆಷ್ಟು ಪೀಸ್ಗಳು ಇರ್ಬೋದು ಸರ್ ಇದ್ರೊಳಗಡೆ ಎಲ್ಲ? ಇದ್ರೊಳಗಡೆ ಏನಂದ್ರೆ ಒಂದೊಂದು ಎರಡು ಬಾಕ್ಸ್ ನಲ್ಲಿ ಒಂದು 180 ಪೀಸಸ್ ಇರುತ್ತೆ ಇದ್ರೊಳಗಡೆ. ಸೊ ಇದೆಲ್ಲ ಹೋಲ್ಸೇಲರ್ ಗೋಸ್ಕರ. ಓಕೆ, ಹಾಗೆ ಮುಂದೆ ಹೋಗ್ಬಿಡೋಣ ಸರ್. ಇವಾಗ ಸೊ ಇಲ್ಲಿ ಇದೆಲ್ಲ ಸ್ಟಾಕ್ಸ್ ಸರ್ ನಿಮ್ದು? ಸ್ಟಾಕ್ ಸರ್.
ಓಕೆ, ಒಂದು ಮಾಡೆಲ್ ವೈಸ್ ಸ್ಟಾಕ್ ಮಾಡಿಟ್ಟಿರ್ತೀರ. ಫಾರ್ ಎಕ್ಸಾಂಪಲ್ ಒಪ್ಪೋ A83 ಬಂದು ಇದಿಷ್ಟಿದೆ ಅಂತ. F15 ಬಂದ್ಬಿಟ್ಟು ಇಷ್ಟಿದೆ. ಸೊ ಪ್ರತಿಯೊಂದು ಮಾಡೆಲ್ ಸೆಪರೇಟ್ ಮಾಡ್ತೀರಾ? ಸೆಪರೇಟ್ ಮಾಡಿಟ್ಟಿದ್ದೀವಿ. ಓಕೆ ಓಕೆ ಓಕೆ, ಹೇಳಿ ಸರ್, ಇಲ್ಲಿ ಏನೋ ನಡೀತಾ ಇದ್ದಲ್ಲ, ಏನ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ಸರ್, ಇವ್ರು ನಮ್ಮ ರೆಗ್ಯುಲರ್ ವೆಂಡರ್. ಓಕೆ, ನಮಸ್ತೆ ಸರ್. ಅನಂತಪುರದಿಂದ ಬಂದಿದ್ದಾರೆ. ಅನಂತಪುರದಿಂದ ಬಂದಿದ್ದಾರೆ ಸರ್ ನೀವು? ಸೆಲ್ ವರ್ಡ್ ಅಂತ ಅವ್ರದ್ದು. ಓಕೆ ಕಂಪನಿ ಹೆಸರು. ಓಕೆ ಸರ್, ಇದು ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತೀರಾ? ಮಂತ್ಲಿ ಒಂದ್ಸತಿ ಬರ್ತೀರಾ? ಸರ್, ನಾನು ಹಂಗೆ ಕನ್ನಡದಲ್ಲಿ ಕೇಳ್ತೀನಿ, ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಹಂಗೆ ಹೇಳಿ ಸರ್, ತೊಂದರೆ ಇಲ್ಲ. ಆ್ಯಂಡ್ ಸರ್, ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಇಲ್ಲಿ, ಕ್ವಾಲಿಟಿ ಸೂಪರ್, ಬೆಸ್ಟ್ ಕ್ವಾಲಿಟಿ. ಹಾಂ ಹಾಂ, ಪ್ರೈಸಿಂಗ್ ಪ್ರೈಸಿಂಗ್ ಕೂಡ ಬೆಸ್ಟ್ ಬೆಸ್ಟ್ ಅಂತ ಹೇಳ್ತೀರಾ ಅಲ್ವಾ? ಓಕೆ ಓಕೆ ಸರ್, ರೀಸನೇಬಲ್ ಪ್ರೈಸ್ ಇರುತ್ತಾ? ಓಕೆ, ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಸ್ಟಾಕ್ಸ್ ಚೆನ್ನಾಗಿರುತ್ತಾ ಸರ್ ಇಲ್ಲಿ? ಸ್ಟಾಕ್ಸ್ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತೀರಾ? ಓಕೆ ಸೂಪರ್ ಸರ್, ಥ್ಯಾಂಕ್ ಯು. ಓಕೆ ಸರ್, ಇವಾಗ ಇವರು ನಿಮ್ದು ವೆಂಡರ್ ಅಲ್ವಾ? ರೆಗ್ಯುಲರ್ ರೆಗ್ಯುಲರ್ ಬರ್ತಾ ಇರ್ತಾರೆ, ತಿಂಗಳಿಗೆ 200-300 ರುಪೀಸ್ ತೊಗೊಂಡು ಹೋಗ್ತಾ ಇರ್ತಾರೆ. ಓಕೆ, ಈ ಚೆಕ್ ಮಾಡ್ತಾ ಇದಾರೆ? ಓಕೆ, ಹಾಗೆ ಕಂಟಿನ್ಯೂ ಮಾಡ್ಬಿಡೋಣ. ಏನ್ ಸರ್ ಇಲ್ಲಿ ರಿಪೇರ್ ಏನೋ ಮಾಡ್ತಾ ಇದಾರಲ್ಲ, ಏನ್ ಸರ್ ಇದು? ಸರ್ವಿಸ್ ಇದೆ ಅಂತ ಹೇಳಿದ್ರಲ್ಲ, ಸೊ ಇಲ್ಲಿ ಸರ್ವಿಸ್ ಸ್ಟೇಷನ್ ಸರ್ ಇಲ್ಲಿ. ಓ, ನಿಮ್ದು ಸರ್ವಿಸ್ ಕೂಡ ಇದೆಯಾ? ಹೌದು ಸರ್, ಮದರ್ ಬೋರ್ಡ್ ಲೆವೆಲ್ ಸರ್ವಿಸ್ ಮಾಡ್ತೀವಿ. ಓಕೆ ಓಕೆ, ಸೊ ಯಾರಾದ್ರೂ ಒಂದು ವೇಳೆ ನಮಗೆ ಮೊಬೈಲ್ ಫೋನ್ ಹಾಳಾಗಿದೆ ಅಂದ್ರೆ ರಿಪೇರ್ ಮಾಡ್ಕೊಡ್ತೀರಾ ಸರ್ ನೀವು? ಹೌದು ಸರ್, ಮಾಡ್ಕೊಡ್ತೀವಿ ಸರ್. ಓಕೆ, ಯಾವುದೇ ರೀತಿ ಬೇಕಾದ್ರೂ ರಿಪೇರ್ ಮಾಡ್ಕೊಡ್ತೀವಿ? ಮಾಡ್ಕೊಡ್ತೀವಿ, ವಾಟರ್ ಡ್ಯಾಮೇಜ್, ಮದರ್ ಬೋರ್ಡ್ ಇಶ್ಯೂ, ಚಿಪ್ ಲೆವೆಲ್, ಏನಾದ್ರೂ ಮಾಡ್ಕೊಡ್ತೀವಿ. ಸರ್, ಪ್ರೈಸ್ ಎಲ್ಲ ಚೆನ್ನಾಗಿರುತ್ತೆ? ರೀಸನಬಲ್ ಬೆಸ್ಟ್ ಪ್ರೈಸ್, ರೀಸನಬಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ. ಆ್ಯಂಡ್ ಇನ್ನೊಂದು, ಕ್ವಿಕ್ ಆಗಿ ಮಾಡ್ಕೊಡ್ತೀರಾ ಸರ್? ಬೇಗ ಆಗುತ್ತಾ? ಬೇಗ ಆಗುತ್ತೆ ಸರ್, ಬೇಗ ಮಾಡ್ಕೊಡ್ತೀವಿ. ಓಕೆ ಸೂಪರ್ ಸರ್, ವೀಕ್ಷಕರೇ ನೋಡ್ಬೋದು, ಸರ್ವಿಸ್ ಕೂಡ ಅವೈಲೇಬಲ್ ಇದೆ, ಅವ್ರು ಯಾರು ಬೇಕಾದ್ರೆ ಬರ್ಬೋದು. ಆ್ಯಂಡ್ ಇಲ್ಲಿ ಎಲ್ಲ ರೀತಿಯ ಪಾರ್ಟ್ಸ್ಗಳು ಸಿಗುತ್ತಾ ಸರ್ ನಿಮ್ಮ ಹತ್ರ? ಎಲ್ಲ ಸಿಗುತ್ತಾ ಸರ್? ಎಲ್ಲ ಸಿಗುತ್ತೆ ಅಂತ ಹೇಳ್ತೀರಾ ಸರ್? ಇನ್ನೇ ಇನ್ನೊಂದು ಸ್ವಲ್ಪ ಸ್ಟಾಕ್ಸ್ ತೋರಿಸ್ಬಿಡ್ತೀರಾ ನಮಗೆ? ನಾನು ಮುಂದೆ ಬಂದ್ಬಿಡೋಣ ಸರ್. ಇಲ್ಲಿ ಒಂದೊಂದು ಸ್ಟಾಕ್ ರೂಮ್ ಇದಾವೆ. ಇದು ಸ್ಟಾಕ್ ರೂಮಾ ಸರ್? ಇದು ಸೊ ಇಲ್ಲಿ ಎಲ್ಲ ಸ್ಟಾಕ್ ಇಟ್ಟಿದ್ದೀವಿ, ಪ್ಯಾಕ್ ಟು ಪ್ಯಾಕ್. ಓ, ಪ್ಯಾಕ್ ಟು ಪ್ಯಾಕ್ ಅಮೆಝನ್ ಇಂದ ಬಂದಿರುವಂಥದ್ದು ಅಲ್ವಾ? ಅಲ್ವಾ, ಓಕೆ ಸೂಪರ್ ಸರ್. ಸೊ ವೀಕ್ಷಕರೇ ನೋಡ್ಬೋದು, ತುಂಬಿಸ್ಕೊಂಡು ಇಟ್ಬಿಟ್ಟಿದ್ದಾರೆ ಮೊಬೈಲಲ್ಲಿ, ಪ್ಯಾಕ್ ಟು ಪ್ಯಾಕ್ ಅಂತ ಹೇಳ್ಬೋದು ಇವನ್ನೆಲ್ಲ ಕೂಡ. ಸೊ ಎಲ್ಲ ನೋಡ್ತಾ ಇದ್ದೀರಾ, ಸೂಪರ್ ಸರ್. ಸೊ ವೀಕ್ಷಕರು ಯಾವ್ದು ಬೇಕು ಅದನ್ನು ಪರ್ಚೇಸ್ ಮಾಡಿ ಓಪನ್ ಮಾಡಿ ನೋಡ್ಕೊಬೋದು. ಓಕೆ ಸರ್, ಹೋಲ್ಸೇಲ್ ಅಂತಂದ್ರೆ 100-200 ಲೆಕ್ಕದಲ್ಲಿ ಕೊಡ್ಬೇಕು. ಬೆಸ್ಟ್ ಪ್ರೈಸ್ ಕೊಡ್ತೀರಾ ಸರ್? ಎಲ್ಲ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಮದು ಇವರು ಒಬ್ಬರು ಸಿಕ್ಕಿದ್ರು, ಅವ್ರನ್ನೂ ಕೂಡ ಮಾತಾಡ್ಸಿದ್ವಿ, ಬೆಸ್ಟ್ ಅಂತ ಹೇಳ್ಬೋದು. ವೀಕ್ಷಕರೇ ನೋಡಿದ್ರಲ್ಲ, ಹೋಲ್ಸೇಲ್ ಅಷ್ಟೇ ಅಲ್ಲ, ರೀಟೇಲ್ ಅವೈಲೇಬಲ್ ಇದೆ. ಆ್ಯಂಡ್ ಹೋಲ್ಸೇಲ್ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಬೇರೆ ಬೇರೆ ಊರಿಂದ ಡೆಫಿನೆಟ್ಲಿ ನೀವು ಬರ್ಬೋದು. ನೋಡಿ, ಅವ್ರು ಎಲ್ಲಿಂದ ಬಂದು? ವಿಜಯವಾಡ, ಅನಂತಪುರ. ಅನಂತಪುರದಿಂದ ಬಂದಿದ್ದಾರೆ. ಅಲ್ಲಿಂದ ಬೇರೆ ಬೇರೆ ಊರಿಂದ ಬರ್ತಾಯಿರ್ಬೇಕಾದ್ರೆ ಲೋಕಲ್ ಆಗಿ ಕರ್ನಾಟಕದ ಯಾವ ಮೂಲೆಯಿಂದರೂ ಕೂಡ ನೀವು ಬರ್ಬೋದು, ಅತ್ಯುತ್ತಮವಾದ ಬಿಸ್ನೆಸ್ಸನ್ನು ಮಾಡ್ಬೋದು. ಸರ್, ಇವಾಗ ಕೆಲವೊಂದು ಕ್ವಶನ್ಗಳು ಉಳ್ಕೊಂಡಿದೆ, ಅದನ್ನು ಕೇಳಿಬಿಡ್ತೀನಿ. ಸರ್, ಯಾರಾದರೂ ಫೋನ್ ಬೇಕು ಅಂತ ಅಂತಂತಂದರೆ ರೀಟೇಲ್ ಅಥವಾ ಹೋಲ್ಸೇಲ್, ಶಿಪ್ಪಿಂಗೆಲ್ಲ ಯಾವ ಥರ ಮಾಡ್ಕೊಡ್ತೀರಾ ಸರ್ ನೀವು? ಇವಾಗ ಸರ್, ನಮ್ಗೆ ಎರಡು ಟೈಪ್ ಇದ್ದಾವೆ. ಸೊ ಕಸ್ಟಮರ್ಸ್ ವಾಕಿಂಗ್ ಬರ್ತಾರೆ, ಓಕೆ, ಅವ್ರು ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಸಪೋಸ್ ಕಸ್ಟಮರ್ಸ್ ಬಂದ್ಬಿಟ್ಟು ನನಗೆ ಆರ್ಡ್ಸ್ ಕೊಡ್ತಾರೆ, ನನಗೆ ಇದೆಲ್ಲ ಪ್ಯಾಕ್ ಮಾಡಿ ಕಳಿಸಿ ಸರ್, ಅದು ಪ್ಯಾಕ್ ಟು ಪ್ಯಾಕ್ ಇರ್ಬೋದು, ಕ್ಯೂಸಿ ಫೋನ್ಸ್ ಇರ್ಬೋದು. ನಾವೇನು ಮಾಡ್ತೀವಿ, ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಒನ್ಸ್ ಪೇಮೆಂಟ್ ರಿಸೀವ್ ಆದ್ಮೇಲೆ ನಾವು ಶಿಪ್ ಮಾಡ್ತೀವಿ. ಆಲ್ರೆಡಿ ನೋಡಿದ್ವಿ ಇಲ್ಲೆಲ್ಲ ಇತ್ತಲ್ವಾ? ಓಕೆ 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 ಓಕೆ, ಆ ಥರ ಡೆಲಿವರಿ ಚಾರ್ಜ್ ಅವರು ಕಸ್ಟಮರ್ ಪೇ ಮಾಡ್ತಾರೆ. ಸರಿ, ಓಕೆ. ಆ್ಯಂಡ್ ಸಿಂಗಲ್ ಯೂನಿಟ್ಗೆ ಯಾವ ಥರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್? ಸಿಂಗಲ್ ಯೂನಿಟ್ಗೆ ನನಗೆ ಆರ್ಡರ್ ಬಂದರೆ ನಾವು ಡೆಲಿವರಿ ಮಾಡ್ತೀವಿ ಸರ್, ಕಸ್ಟಮರ್ ಚಾರ್ಜ್ಗೆ ಹೋಗಿ ಡೆಲಿವರಿ ಕೊಡ್ತೀವಿ. ಫಸ್ಟ್ ಪ್ರೀಪೇಡ್ ಅಲ್ವಾ? ಪ್ರೀಪೇಡ್, ಪೇಮೆಂಟ್ ಮಾಡಿ, ಪೇಮೆಂಟ್ ಮಾಡಬೇಕು. ಓಕೆ ಸರ್, ವೀಕ್ಷಕರೇ ಈಸಿಯಾಗಿ ಪೇಮೆಂಟ್ ಮಾಡ್ಬೋದು, ಪೇಮೆಂಟ್ ಬಗ್ಗೆ ಯೋಚನೆ ಮಾಡ್ಕೋಬೇಕಾಗಿಲ್ಲ. ಏನಪ್ಪ ಮೋಸ ಮಾಡಿಬಿಡ್ತಾರೋ, ಟೆನ್ಷನ್ ಇಲ್ಲ. ದೊಡ್ಡದಾದಂಥ ಶೋರೂಮ್ ಇದೆ, ಆ್ಯಂಡ್ ಇವ್ರದ್ದು ಮಲ್ಟಿಪಲ್ ಬಿಸ್ನೆಸ್ ಇದೆ, ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಇದ್ದಾರೆ. ಸೊ ಅದರಿಂದ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ಆ್ಯಂಡ್ ಪ್ರದೀಪ್ ಸರ್ ಅಂತೂ ಯಾವಾಗಲೂ ಇಲ್ಲೇ ಇರ್ತಾರೆ, ಇವ್ರನ್ನೂ ಕೂಡ ನೀವು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಈಸಿಯಾಗಿ ಪೇಮೆಂಟನ್ನು ಮಾಡ್ಬೋದು, ಒನ್ ಪೀಸ್ ಆದರೂ ಕೂಡ ನಿಮ್ಮ ಮನೆಗೆ ತಗೊಂಬೋದು. ಸರ್, ಇವಾಗ ಇಲ್ಲಿ ಬರಬೇಕು ಅಂದರೆ ಹೆಂಗೆ ಬರಬೇಕು ಅಂತ ಲೊಕೇಶನ್ ಹೇಳೋಕ್ಕಾಗುತ್ತಾ? ನಮ್ಮದು ಈಸಿ ಸರ್, ನಮ್ಮದು ಕೂಡ್ಲಿ ಗೇಟ್ ಮೆಟ್ರೋ ಸ್ಟೇಷನ್ ಆದರೆ ಅಲ್ಲಿ ಹತ್ರನೇ ಇರೋದು. ಕೂಡ್ಲಿ ಗೇಟ್ ಮೆಟ್ರೋ ಸ್ಟೇಷನ್ ಅಷ್ಟೇ ಅಲ್ವಾ? ಹತ್ರದಲ್ಲೇ ವಾಕೇಬಲ್, ಕೂಡ್ಲಿ ಗೇಟ್ ಮೆಟ್ರೋ ಸ್ಟೇಷನ್ ಬನ್ನಿ. ಇಲ್ಲಾಂತಂದರೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, goodphones.comದು ಲೊಕೇಶನ್ ಕೊಟ್ಟಿರ್ತೀನಿ. ಈಸಿಯಾಗಿ ಲೊಕೇಶನ್ ಹಾಕೊಂಡ್ಬರ್ಬೋದು, ಎಲ್ಲಿಂದ ಬೇಕಾದರೂ ಕೂಡ ನೀವಿಲ್ಲಿ ಬರ್ಬೋದು. ಸರ್, ಇವಾಗ ಕಾಂಟ್ಯಾಕ್ಟ್ ಟೈಮಿಂಗ್ಸ್ ಏನು ಸರ್? ನಂಬರ್ ಅಂತೂ ಕೊಟ್ಟಿದ್ದೀನಿ, ಯಾವ ಟೈಮಿಂದ ಯಾವ ಟೈಮ್? 9 AM to 7 PM. 7 PM ವಾಟ್ಸಪ್ಪು ಕೊಟ್ಟಿರ್ತೀನಿ, ಎನಿ ಟೈಮ್ ಮಾಡ್ಬೋದು ವಾಟ್ಸಪ್ಪು ಅಲ್ವಾ? ಸೊ ವೀಕ್ಷಕರೇ, goodphone.comನ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ, ಅದು ಅಡ್ರೆಸ್, ಲೊಕೇಶನ್ಸ್, ಫೋನ್ ನಂಬರ್, ವಾಟ್ಸಪ್ ನಂಬರ್, ಪೇಮೆಂಟ್ ಮಾಡೋದಕ್ಕೆ ಫೋನ್ಪೇ, ಗೂಗಲ್ ಪೇ, ಅಕೌಂಟ್ ಡೀಟೇಲ್ಸ್, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಈಸಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗಿಷ್ಟವಾದ ಮೊಬೈಲ್ಗಳನ್ನು, ಹೈ ಎಂಡ್ ಮೊಬೈಲ್ಗಳನ್ನು ಕಮ್ಮಿ ರೇಟ್ಗಳಲ್ಲಿ ಇಲ್ಲಿ ಪರ್ಚೇಸಸ್ ಮಾಡಬಹುದು. ಸರ್, ಇನ್ನು ಸ್ಟಾಕ್ಸ್ಗಳು ಬರ್ತಾ ಇರತ್ತಾ? ನಾವು ಬರ್ತಾ ಇರ್ಬೋದು, ವಿಡಿಯೋ ಮಾಡ್ತಾ ಇರ್ಬೋದು ಸರ್? ವೀಕ್ಲಿ ಬರ್ತಾನೆ ಇರುತ್ತೆ ಸ್ಟಾಕ್, ವೀಕ್ಲಿ ರಿಫ್ರೆಶ್ ಆಗ್ತಾನೆ ಇರುತ್ತೆ. ಸೊ ಅವಾಗ ಬರ್ತೀವಿ, ವಿಡಿಯೋಸ್ ಕೂಡ ಮಾಡ್ತಾ ಇರ್ತೀವಿ. ಸರಿನಾ ಸರ್, ನಮ್ಮ ವೀಕ್ಷಕರಿಗೋಸ್ಕರ ಅತ್ಯುತ್ತಮವಾದಂತಹ ಮೊಬೈಲ್ ಫೋನ್ಗಳನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್.